ಬಿಜಾಪುರ ನಗರದಲ್ಲಿ ಸಂಜೆ 6 ಗಂಟೆ ಸುಮಾರಿಗೆ ಒಂದು ಆಕ್ಸಿಡೆಂಟ್ ಕೇಸ್ ರಿಪೋರ್ಟ್ ಆಗಿರುತ್ತದೆ. ಇದರಲ್ಲಿ ಬಸವನಗರ ಬಸ್ ಸ್ಟಾಪ್ ಹತ್ತಿರ ಒಂದು ಇನ್ನೋವಾ ಕಾರ್ ಒಂದು ಬೈಕ್ಗೆ ಡಿಕ್ಕಿ ಹೊಡೆಯಿರುತ್ತದೆ. ಸ್ಕೂಟಿಯಲ್ಲಿ ಆಕ್ಟಿವಾ ಆ ಥರ ಆ ರೀತಿ ಗಾಡಿ ಸಣ್ಣ ಚಕ್ರದ ವೆಹಿಕಲ್ ಅದು ಡಿಕ್ಕಿ ಹೊಡೆದಿರುತ್ತದೆ. ಅದನ್ನು ಡಿಕ್ಕಿ ಹೊಡೆದ ನಂತರ ಇನ್ನೋವಾ ಕಾರ್ ಅದೇ ರೀತಿ ನಿಲ್ಲಿಸದೆ ಮುಂದುವರಿಸ್ಕೊಂಡು ಹೋಗಿದ್ದಾನೆ. ಅದರಲ್ಲಿ ಆಯುರ್ವೇದಿಕ್ ಮಹಾವಿದ್ಯಾಲಯ ಮಾರ್ಗವಾಗಿ ಮನಗುಳಿ ಅಗಸಿ ಜೆಡ್ ಪಿ ಗೇಟ್ ತನಕ ಅವನು ಆಲ್ಮೋಸ್ಟ್ 2.5 ಕಿಲೋಮೀಟರ್ ಅಷ್ಟು ಗಾಡಿ ಮುಂದೆ ಹೋಗಿದೆ. ಆ ಗಾಡಿಯಲ್ಲಿ ಒಂದು ವಿಕ್ಟಿಮ್ ರವಿ ಮೇಲಿನಕೇರಿ, ಇವರು ಆಗರ್ಕಡದವರು, ತಾಲೂಕು ಹಿಂಡಿ, ವಯಸ್ಸು 32 ವರ್ಷ. ಇವರು ಆ ಗಾಡಿ ಟೂ ವೀಲರಲ್ಲಿ ಇರುವವರು. ಅವರಿಗೆ ಗಾಡಿ ಎಳೆದುಕೊಂಡು ಹೋಗಿರುತ್ತದೆ ಮತ್ತು ಇದರಲ್ಲಿ ರವಿ ಅವರು ಸಹ ಡೆತ್ ಆಗಿರುತ್ತದೆ. ಮತ್ತು ಬಾಡಿ ಆಲ್ಮೋಸ್ಟ್ 2 ಕಿಲೋಮೀಟರ್ ಅಷ್ಟು ಗಾಡಿ ಜೊತೆ ಇನೋವಾ ಗಾಡಿ ಜೊತೆ ಹೋಗಿರುತ್ತದೆ. ಮತ್ತು ಇನೋವಾ ಗಾಡಿಯವನು ಘಟನೆ ಆದ ನಂತರ ತಪ್ಪಿಸಿಕೊಂಡಿರ್ತಾನೆ. ಮತ್ತು ಗಾಡಿ ಎಲ್ಲಿದೆ, ಯಾವ ರೀತಿ ಎಲ್ಲಿಂದ ಬಂತು, ಎಲ್ಲಿ ಹೋಯಿತು, ಅದರ ಬಗ್ಗೆ ನಾವು ಮುಂದಿನ ತನಿಖೆ ನಡೆಸ್ತಾ ಇದ್ದೀವಿ. ಇನ್ನು ವಿಚಾರದಲ್ಲಿ FIR ಆಗ್ತಿದೆ. ಸರ್, ಇನ್ನು ಉದ್ದೇಶಪೂರ್ವಕವಾಗಿ ನೋಡಿ, ಇದರಲ್ಲಿ ಇನ್ನು FIR ಮಾಡಲಿಕ್ಕಿದೆ. ನಾವು ನೋಡ್ತೀವಿ, ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಸಂಬಂಧಿಕರು ಯಾರು ಕಂಪ್ಲೇಂಟ್ ಕೊಡ್ತಾರೆ, ಆ ಪ್ರಕಾರ ಒಂದು FIR ತೊಗೊಂಡು ಮುಂದಿನ ತನಿಖೆ ಇದನ್ನು ಕುಲಂಕುಶವಾಗಿ ನಡೆಸಲಾಗುತ್ತೆ. ಏನು ಮುಂಚೆ ಒತ್ತಡಕ್ಕೆ ಮುಂಚೆ ಕೆಲವು ಪ್ರಕರಣಗಳಲ್ಲಿ ಎದುರಿದಾರು ಏನಾದರೂ ಈ ಥರ ಮಾಡಿ ನೋಡಿ, ಈಗ ಸದ್ಯಕ್ಕೆ ಆಕ್ಸಿಡೆಂಟ್ ಕೇಸ್ ನಮ್ಮ ಮುಂದೆ ಇದೆ. ಸೊ ಆಕ್ಸಿಡೆಂಟ್ ಆಗಿದೆ, ಆದ ಘಟನೆ ತಕ್ಕಂತೆ ಮನೆಯವರು ಏನು ಕಂಪ್ಲೇಂಟ್ ಕೊಡ್ತಾರೆ ಕೂಡಲಿ, ಅದಕ್ಕೆ ತಕ್ಕಂತೆ ನಾವು FIR ಮಾಡ್ತೀವಿ. ಮತ್ತು ಈಗಾಗಲೇ ನಾವು ಗಾಡಿ ಇಲ್ಲಿಂದ ಬಂತು ಹೋಯಿತು ಅದರ ಬಗ್ಗೆ ಈಗಾಗಲೇ ನಾವು ಪರಿಶೀಲಿಸ್ತಾ ಇದ್ದೀವಿ. ನಮ್ಮ ತಂಡಗಳು ರಸ್ತೆ ಇರುವಂಥ CCTV ಫುಟೇಜಸ್ಸು ಎಲ್ಲ ಚೆಕ್ ಮಾಡ್ತಾರೆ.